ನಮಸ್ಕಾರ, ನೂತನ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣ್ ಹೆಗಡೆ. ಇವತ್ತು ನಮ್ಮೊಂದಿಗೆ ಇಬ್ಬರು ಅತಿಥಿಗಳಿದ್ದಾರೆ. ಒಂದು ವಿಶೇಷ ಸಂದರ್ಭ ಇದು ಅಂತ ಹೇಳ್ಬೋದು. ಈ ಕಾರ್ಯಕ್ರಮದ ಹೆಸರು ಯಕ್ಷಮಾನ. ಯಕ್ಷಗಾನಕ್ಕೆ ಅದರದ್ದೇ ಆದ ಘನತೆ, ಗೌರವ, ಗಾಂಭೀರ್ಯತೆ ಇದೆ. ಯಕ್ಷಗಾನಕ್ಕೆ ವಿಶೇಷವಾದ ಮಾನವಿದೆ. ಯಕ್ಷಗಾನ ನಿರ್ದಿಷ್ಟವಾಗಿ ಪೌರಾಣಿಕ ಮತ್ತು ಒಂದಷ್ಟು ಧಾರ್ಮಿಕ ಭಾವನೆಗಳನ್ನು ತುಂಬಿಕೊಂಡು ಯಕ್ಷಗಾನ ಪ್ರದರ್ಶನ ನಡೆಯುತ್ತೆ. ಇಂತಹ ಸಂದರ್ಭದಲ್ಲಿ ಕೆಲವೊಂದು ಘಟನೆಗಳು ಯಕ್ಷಗಾನಕ್ಕೆ ಅಪಚಾರವಾಗ್ತಿದೆ, ಈ ರೀತಿಯ ಚರ್ಚೆಗಳು ಸಾಕಷ್ಟು ಬಾರಿ ನಡೆದಿದೆ. ಹಿಂದು ಈಗ ಮತ್ತೊಂದು ಅಂತದ್ದೇ ಸಂದರ್ಭದಲ್ಲಿ ನಡೀತಾ ಇದೆ. ಸೋ ಇದನ್ನು ನಾವು ಈಗ ಇಬ್ಬರು ಕಲಾವಿದರೊಂದಿಗೆ ಚರ್ಚೆ ಮಾಡ್ತೀವಿ. ನಿಮಗೆಲ್ಲ ನೆನಪಿರಬಹುದು, ಇತ್ತೀಚೆಗೆ ಒಂದು ಹೋಟೆಲ್ನಲ್ಲಿ ಇಬ್ಬರು ಯಕ್ಷಗಾನ ವೇಷಧಾರಿಗಳು ದೋಸೆಯನ್ನು ಸರ್ವ್ ಮಾಡ್ತಿರೋ ವಿಡಿಯೋ ವೈರಲ್ ಆಗಿತ್ತು. ಅದರ ಕುರಿತಂತೆ ಯಕ್ಷಗಾನದ ಗಂಡು ಮೆಟ್ಟಿನ ಸ್ಥಳವಾದ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ, ಇಲ್ಲಿ ವಿಶೇಷವಾಗಿ ಚರ್ಚೆಗಳು ನಡೆದವು, ವಿರೋಧಗಳು ಕಂಡುಬಂದವು, ಸಪೋರ್ಟ್ ಕೂಡ ಆಯಿತು. ಇದು ಸರಿ, ಇದು ತಪ್ಪು, ಆ ಚರ್ಚೆಯನ್ನು ನಾವು ವೀಕ್ಷಕರಿಗೆ, ಯಕ್ಷಾಭಿಮಾನಿಗಳಿಗೆ ಬಿಡೋಣ. ಆದರೆ ನಿಜವಾಗಿ ಅಲ್ಲಿ ನಡೆದಿದ್ದೇನು? ಆ ಕಲಾವಿದರು ನಮ್ಮೊಂದಿಗಿದ್ದಾರೆ, ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ನಮ್ಮೊಂದಿಗಿದ್ದಾರೆ ಭಾಸ್ಕರ್ ಗಾಂವ್ಕರ್ ಬಿದ್ರಮನೆ ಯಲ್ಲಾಪುರದವರು, ಹಾಗೂ ಕಲಾವಿದರಾದಂಥ ಸದಾಶಿವ್ ಭಟ್ ಯಲ್ಲಾಪುರ. ಸೊ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಸಾಕಷ್ಟು ಚರ್ಚೆಗಳನ್ನು ನೀವು ನೋಡ್ತಾ ಇದ್ದೀರಿ, ಸೋಷಿಯಲ್ ಮೀಡಿಯಾದಲ್ಲಿ ಇದು ವೈರಲ್ ಆಗಿದೆ, ವಿರೋಧ ಕೂಡ ಕಂಡುಬಂದಿದೆ. ಹೌದು, ಕೆಲವೊಬ್ಬರು ಇದು ಸರಿ ಅಂತ ಸಪೋರ್ಟ್ ಮಾಡ್ತಾ ಇದ್ದಾರೆ, ಏನು ಹೇಳ್ತೀರಿ? ಆರಂಭದಲ್ಲಿ ಎಲ್ಲ ಯಕ್ಷಾಭಿಮಾನಿಗಳಿಗೆ, ಪ್ರೇಕ್ಷಕರಿಗೆ ನಮಸ್ಕಾರಗಳು. ಈ ವಿಷಯದ ಬಗ್ಗೆ ಬಹಳಷ್ಟು ಚರ್ಚೆಗಳು ನಡೀತಾ ಇದೆ, ಪರ ವಿರೋಧ ಅದು ಏನೇ ಇರಲಿ ಚರ್ಚೆ ಅಂತೂ ನಡೀತಾ ಇದೆ. ಆದರೆ ಬಹಳಷ್ಟು ಜನರಿಗೆ ಈ ವಿಡಿಯೋದಲ್ಲಿ ಇದ್ದವರು ಯಾರು ಒಂದು ಸಂಪೂರ್ಣವಾದಂಥ ಮಾಹಿತಿಯೂ ಇಲ್ಲ, ಅದು ಮಾಹಿತಿ ಇಲ್ಲದೇ ಚರ್ಚೆ ಮಾಡಿದವರು ತುಂಬ ಜನ ಇದ್ದಾರೆ. ಕೆಲವು ಜನರಿಗೆ ತಿಳಿದಿದೆ, ಅವರಿಗೆ ನೇರವಾಗಿ ಹೇಳಲಿಕ್ಕಾಗ್ತಾ ಇಲ್ಲ, ಅದೊಂದು ಸಮಸ್ಯೆ ಇದೆ. ಇನ್ನು ಕೆಲವರು ತಿಳಿದಿದೆ, ಅವ್ರ ಕಮೆಂಟ್ಗಳಲ್ಲಿ ನಮ್ಮ ಹೆಸರನ್ನು ಹೇಳಿದ್ದಾರೆ. ಆದರೆ ಯಾವುದೇ ವಾಹಿನಿಗಳಲ್ಲಾಗಲಿ ಅಥವಾ ಯಾವುದೇ ಫೇಸ್ಬುಕ್ ಮೀಡಿಯಾದಲ್ಲಾಗಲಿ ವಾಟ್ಸಪ್ನಲ್ಲಾಗಲಿ ನೇರವಾಗಿ ನಮ್ಮ ಹೆಸರನ್ನೇ ಕೋಟ್ ಮಾಡಿ ಯಾರು ಇನ್ನೂವರೆಗೆ ಹೇಳಲಿಲ್ಲ. ಅದಕ್ಕಾಗಿ ಭಾಳ ಚರ್ಚೆಗಳು ನಡೀತಾ ಇದೆ, ಅದಕ್ಕೊಂದು ಸ್ಪಷ್ಟೀಕರಣ ಕೊಡಬೇಕಾದ್ದು ನಮ್ಮ ಕರ್ತವ್ಯ ಹೇಳೋ ನೆಲೆಯಲ್ಲಿ ನಾವು ಇವತ್ತು ಇಲ್ಲಿಗೆ ಬಂದಿದ್ದೇವೆ. ಎಸ್, ಈಗ ಅವತ್ತು ನೀವು ದೋಸೆಯನ್ನು ಸರ್ವ್ ಮಾಡಿದ್ರಿ ಹೋಟ್ಲಲ್ಲಿ, ಯಕ್ಷಗಾನ ವೇಷ ಹಾಕಿ ದೋಸೆಯನ್ನು ಸರ್ವ್ ಮಾಡೋದು ಎಷ್ಟು ಸರಿ ಅಥವಾ ತಪ್ಪು ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ನಿಜವಾಗಿ ಅಲ್ಲಿ ನಡೆದಿದ್ದೇನು? ನೀವು ಯಾಕೆ ಸರ್ವ್ ಮಾಡ್ಲಿಕ್ಕೆ ಹೋಗಿದ್ರಿ? ಮೊದಲು ನಾನು ಸ್ಪಷ್ಟೀಕರಣ ಪ್ರಾರಂಭ ಮಾಡ್ತೇನೆ, ಆಮೇಲೆ ಸದಾಶಿವ ಭಟ್ ಅದನ್ನು ಮುಂದುವರಿಸ್ತಾರೆ. ಮಹಾರಾಷ್ಟ್ರದ ನಾಗಪುರದಲ್ಲಿ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಇದೆ, ಅದಕ್ಕೆ ಬರಬೇಕು ಅನ್ನೋದು ನಮ್ಮ ಶಾಂತೇಶ್ ಕೆ ಎಸ್ ಎನ್ನುವಂಥ ಒಬ್ಬ ವ್ಯಕ್ತಿಗಳಿಂದ ನಮಗೆ ಆಮಂತ್ರಣ ಬಂತು. ಅದಕ್ಕೆ ಮಾಧ್ಯಮವಾಗಿ ಡಾಕ್ಟರ್ ಹರೀಶ್ ಹೆಗಡೆ, ಸಂಗೀತ ವಿದ್ವಾಂಸರು ವಿಜಯಪುರ, ಅವರು ಅದಕ್ಕೆ ನಮ್ಮನ್ನು ಅವರಿಗೆ ಪರಿಚಯ ಮಾಡಿಕೊಟ್ಟವರು. ಅದರಂತೆ ಹೋದ್ವಿ. ಅದು 24, 25, 26 ಮೂರು ದಿವಸ ಕಾರ್ಯಕ್ರಮ ಇತ್ತು. ಅಲ್ಲಿ ಬೆಳಗ್ಗೆ 1 ಗಂಟೆ ಕಾರ್ಯಕ್ರಮ ಮತ್ತು ಸಂಜೆ 1 ಗಂಟೆ ಕಾರ್ಯಕ್ರಮ. ನಮ್ಮ ಜೊತೆಗೆ ಇನ್ನು ಉಳಿದ 2 ಕಲಾ ಪ್ರಕಾರಗಳು ಇದ್ದವು, ಸ್ಟೇಜ್ ಶೋ ಮಾತ್ರ ಇತ್ತು. ನಮಗೆ ಅದಕ್ಕೆ ಈಗ ಯಕ್ಷಗಾನ ಇದೊಂದು ಕೂಟಕಲೆ, ಇಲ್ಲಿ ಹೆಮ್ಮೇಳ ಮುಮ್ಮೇಳ ಎಲ್ಲ ಹೋಗಬೇಕು ಆ್ಯಕ್ಚುಲಿ. ಆದರೆ ಬಹಳ ದೂರದ ಪ್ರದೇಶ ಆದ್ದರಿಂದ ಅಷ್ಟೊಂದು ವೆಚ್ಚವನ್ನು ಭರಿಸುವುದು ಸಹಿತ ಕಷ್ಟ ಅನ್ನೋ ಕಾರಣಕ್ಕಾಗಿ ಇಬ್ಬಿಬ್ಬರು ಕಲಾವಿದರಿಗೆ ಪ್ರತಿಯೊಂದು ಕಲಾ ಪ್ರಕಾರದಿಂದ ಅಲ್ಲಿ ಬರಲಿಕ್ಕೆ ಅವಕಾಶಗಳಿತ್ತು. ಹಾಗಾಗಿ ನಾವಿಬ್ಬರು ಹೋಗಿದ್ವಿ. ನಮಗೆ ಬೇಕಾದಂಥ ಪದ್ಯಗಳನ್ನು, ಹೆಮ್ಮೇಳದ ಏನು ಸಾಹಿತ್ಯಗಳು ಉಂಟು, ಅದನ್ನು ನಾವು ಬೇರೆ ಬೇರೆ ಯೂಟ್ಯೂಬ್ಗಳು ಅಲ್ಲಿಂದ ಪಡೆದು ಅದನ್ನು ಒಂದು ಪೆನ್ ಡ್ರೈವ್ದಲ್ಲಿ ಹಾಕ್ಕೊಂಡು ಅಲ್ಲಿ ಹೋಗಿ ಕಾರ್ಯಕ್ರಮ ಕೊಡಲಿಕ್ಕೆ ಹೋದದ್ದು. 3 ದಿವಸದ ಕಾರ್ಯಕ್ರಮ ಅಂತಿಮ ಘಟ್ಟದಲ್ಲಿ 26 ಸಂಜೆ, ಬಹುಶಃ ಇದು ಕೊನೆಯ ಗಳಿಗೆಯಲ್ಲಿ ಆದಂಥ ಇದು. ಈಗ ನಾವು ಅಲ್ಲಿ ಯಾರ್ಯಾರು ಅದು ಅಡ್ವರ್ಟೈಸಿಗಾಗಿ ಹೋದದ್ದು, ಹೋಟೆಲ್ ಉದ್ಘಾಟನೆಗೆ ಹೋದದ್ದು, ಹೀಗೆಲ್ಲ ಅದನ್ನು ಕಮೆಂಟ್ ಮಾಡಿದ್ದಾರೆ. ಇರಲಿ, ಅದಂದರೆ ನಿಜವಾದ ಮಾಹಿತಿ ಇಲ್ಲದೇ ಅವ್ರು ಮಾಡಿರುವಂಥ ಕಮೆಂಟ್ಗಳು. ಆದರೆ 24, 25, 26 6 ಕಾರ್ಯಕ್ರಮಗಳು ಮುಗಿದು ಸಂಜೆ ನಮಗೆ 9 ಗಂಟೆಗೆ ನಾವು ಇಲ್ಲಿಂದ ಬಸ್ ಹತ್ತಬೇಕು. ಇದು ಈ ಘಟನೆಗಳು ನಡೆದು ಸಾಮಾನ್ಯ 7 ಗಂಟೆಯ ಆಸುಪಾಸಿನಲ್ಲಿ ಕಾರ್ಯಕ್ರಮ, ಹೊರಗಡೆ ಸ್ಟೇಜ್ ಶೋ ಮುಗೀತು. ಅದು ಆ ದಿವಸ ಆ ಹೋಟೆಲ್ ಓಪನಿಂಗಿನ ಒಂದು ಕಾರ್ಯಕ್ರಮ ಅದು ಇತ್ತು.
ಅಲ್ಲಿ ಒಂದು ನಮ್ಮನ್ನು ಒಳಗಡೆ ಬನ್ನಿ ಅನ್ನುವಂಥ ಒಂದು ಹೊರಗಡೆ ಅಂದರೆ ಹೋಟೆಲಿಗೆ ತಾಗೆ ಹೌದು ಹೋಟೆಲ್ನ ಹೊರಗಡೆಗೆ ತಾಗಿಯೇ ಸ್ಟೇಜ್ ಪ್ರೋಗ್ರಾಮ್ ಅಲ್ಲಿಂದ ಆ ಹೋಟೆಲನ್ನು ಕಲಾವಿದರು ಇಬ್ಬರು ಆ ಹೋಟೆಲ್ ಒಳಗಡೆ ಬರೋದ್ರ ಮೂಲಕ ಆ ಹೋಟೆಲ್ನ ಉದ್ಘಾಟನೆ ಆಗಬೇಕು ಅನ್ನೋದು ಆ ಒಂದು ಕಾರ್ಯಕ್ರಮ ಆಯೋಜಕರ ಒಂದು ಕನಸು ನಮಗೆ ಅವರು ಮೊದಲು ಹೇಳಿದ್ದು ಅದನ್ನೇ ಅದೇ ರೀತಿ ನಮ್ಮನ್ನು ಗೌರವಪೂರ್ವಕವಾಗಿ ಇಬ್ಬರು ಕಲಾವಿದರನ್ನು ಒಳಗಡೆ ಕರ್ಕೊಂಡು ಹೋಗಿದ್ದಾರೆ ನಮಗೆ ಕುಡಿಲಿಕ್ಕೆ ತಂಪು ಪಾನೀಯನ ಕೊಟ್ಟಿದ್ದಾರೆ ಆಮೇಲೆ ನಾವು ಸಹಿತ ಅಲ್ಲಿ ತಿಂಡಿಯನ್ನು ತಿಂದಿದ್ದೇವೆ ಅದಕ್ಕೊಂದು ಕಾರಣ ಏನು ಅಂದರೆ ನಾವು ಎಲ್ಲ ಆಗಲೇ 7 ಗಂಟೆ ಆಗಿತ್ತು 9 ಗಂಟೆಗೆ ಬಸ್ ಹತ್ತಬೇಕು ಊಟಕ್ಕೆ ಮಧ್ಯದಲ್ಲಿ ಗ್ಯಾಪ್ ಇಲ್ಲ ಎಲ್ಲ ಕಾರಣಕ್ಕೆ ತಿಂದಿದ್ದೇವೆ ವಿತ್ ಕಾಸ್ಟ್ಯೂಮ್ಸ್ ಅದನ್ನು ಮಾಡುವಂಥ ಅನಿವಾರ್ಯತೆ ನಮಗೆ ಬಂದಿದೆ ಅದರ ಮಧ್ಯದಲ್ಲಿ ಏನಾಗೋಯ್ತು ಅಂದರೆ ಆ ನಮ್ಮ ಹೋಟೆಲಿನ ಯಜಮಾನರು ಅದೇ ಆ ಹೋಟೆಲ್ನ ಒಂದು ಸ್ಪೆಷಲ್ ಅಂತ ಇದೆ ಜಂಬು ಮಸಾಲೆ ದಾಸೋಹ ಒಂದು ಒಂದು ಮಹಾರುದ್ದದ ಒಂದು ದೋಸೆ ಬಂತು ಇದನ್ನು ಸ್ವಲ್ಪ ನೀವು ಹಿಡಿದು ಈ ಕಡೆ ಕೊಡಿ ಅಂತ ಹೇಳಿದರು ಸ್ವಾಭಾವಿಕವಾಗಿ ಕಾರ್ಯಕ್ರಮ ಮುಗಿಸಿದ ಸುಸ್ತು ಬಂದು ಜೊತೆಗೆ ಹೋಗಬೇಕಾ ಊರಿಗೆ ಹೋಗಬೇಕಾದಂಥ ಆ 9 ಗಂಟೆಗೆ ಬಸ್ ಹತ್ತಬೇಕು ಅನ್ನುವಂಥ ಒಂದು ಆ ಒತ್ತಡ ಜೊತೆಗೆ ಇದು ಪ್ರೀ ಪ್ಲ್ಯಾನ್ಡ್ ಅಲ್ಲ ನಮಗಿದು ಹೇಳಿರುವುದಲ್ಲ ನಮ್ಮ ಕರೆದದ್ದು ಬೇರೆ ನಾವು ಆ ಕಾರ್ಯಕ್ರಮ ಮುಗಿಸಿದ್ದೇವೆ ಹಾಗಿರುವಾಗ ನಮಗೇನಾಯಿತು ನಮ್ಮ ವಿವೇಚನೆಯು ಅಲ್ಲಿ ಕೆಲಸ ಮಾಡಲಿಲ್ಲ ಅವ್ರ ದೋಸೆಯನ್ನು ಹಿಡಿಯನ್ನು ನಾವು ಹಿಡಿದ್ವಿ ಕೊಟ್ವಿ ಅಲ್ಲಿ ಆದರೆ ಆ ವಿಡಿಯೋದಲ್ಲಿ ನಮ್ಮನ್ನು ಒಳಗಡೆ ಕರ್ಕೊಂಬಂದದ್ದು ನಾವು ದೋಸೆ ತಿನ್ನದ್ದು ಯಾವುದು ಬರಲಿಲ್ಲ ಕೇವಲ ಅಲ್ಲಿ ನಾವು ಹೇಗೆ ತೆಗೆದು ಕೊಟ್ಟದ್ದು ಒಂದು ಮಾತ್ರ ವಿಡಿಯೋದಲ್ಲಿ ಬಂದಿದೆ ಅದು ಅಷ್ಟಾಯಿತು ನಮಗದು ಏನಾಯಿತು ಅಂತ ಗೊತ್ತಾಗಲ್ಲ ನಾವು ಸೀದಾ ನಮಗೆ ನಮ್ಮ ಚೌಕಿಗೆ ಹೋದ್ವಿ ಅಲ್ಲಿ ನಮ್ಮ ಮೇಕಪ್ಪನ್ನು ಒರೆಸಿದ್ವಿ ಒರೆಸ್ತಾ ಇರುವ ಸಂದರ್ಭದಲ್ಲೇ ನಮಗೆ ಇದು ಅಚಾತುರ್ಯ ಅನ್ನುವ ಕಲ್ಪನೆ ಬಂದು ಹೋಗಿದೆ ಸದಸ್ಯ ಭಟ್ರ ಮುಂದುವರಿಸಿ ಹಾಗೆ ಯಕ್ಷಗಾನ ಕಲಾಭಿಮಾನಿಗಳಿಗೆ ಯಕ್ಷಗಾನ ವಿಮರ್ಶಕರಿಗೆ ಎಲ್ಲರಿಗೂ ನಮಸ್ಕಾರ ನಮಸ್ಕರಿಸ್ತಾ ಅವರು ಹೇಳಿರುವಂತಹದ್ದನ್ನು ಮುಂದುವರಿಸ್ತೇನೆ ಕೈಯಲ್ಲಿ ದೋಸೆ ಹಿಡಿದು ನಾವು ಆ ಟೇಬಲ್ ಮೇಲೆ ಇಟ್ಟ ನಂತರ ಆಮೇಲೆ ನಮ್ಮ ಕಲ್ಪನೆ ದೊಡ್ಡ ತಪ್ಪು ಇದು ಮಾಡಬಾರ್ದು ಹಾಗೆ ನಾವು ಮೇಕಪ್ ಒರೆಸುವ ಅವಸರದಲ್ಲೂ ಇದು ಬಸಿ ಬರುತ್ತೆ ಮೊದಲೇ ಯಾಕೆ ಮೇಕಪ್ ಒರೆಸ್ಕೊಂಡು ಹೋಗ್ಲಿಲ್ಲ ನೀವು ಮೇಕಪ್ ಒರೆಸ್ಕೊಂಡು ಹೋಗ್ಬೇಕಿತ್ತು ಕಾಸ್ಟ್ಯೂಮ್ ನಮ್ಮ ವೇಷಭೂಷಣ ತೀರ್ಕೊಂಡು ಹೋಗ್ಬೇಕಿತ್ತು ಅಂತೆಲ್ಲ ಕಮೆಂಟ್ ಮಾಡಿದ್ದಾರೆ ಆದರೆ ಸ್ವಲ್ಪ ಚೌಕಿ ಮನೆ ಬಹಳ ದೂರ ಇತ್ತು ನಮ್ಮ ಚೌಕಿ ಮನೆ ಹೋಗಿ ಮತ್ತೆ ವಾಪಸ್ ಬಂದು ತಿಂಡಿ ತಿಂದು ಅಲ್ಲಿವರೆಗೆ ಆ ಗೆಸ್ಟ್ಗಳು ಕಾಯ್ದೆ ಗೆಸ್ಟ್ಗಳು ಬಂದಿದ್ರು ಆ ಉದ್ಘಾಟನೆಗೆ ಗೆಸ್ಟ್ಗಳು ಬಂದಿದ್ರು ನಮ್ಮ ಜೊತೆಗೂ ಇದ್ರು ಅವರಿಗೇನು ಒತ್ತಡ ಇತ್ತು ಏನೋ ನಮ್ಮನ್ನು ಅವಸರದಿಂದ ಕೊಳತ್ತಾರೆ ನಡೆದೋ ಆಮೇಲೆ ನಮ್ಗೆ ಇದು ತಪ್ಪು ಎನ್ನುವಂತಹ ಕಲ್ಪನೆ ಬಂದು ಆ ಹೋಟೆಲ್ ಒಂದು ಕಾರ್ಯ ಹೇಳಿದ್ದಿಲ್ಲ ತಪ್ಪು ಯಕ್ಷಗಾನಕ್ಕೆ ಮಾಡಿದಂತಹ ಒಂದು ಅವಮಾನ ಅಚಾತುರ್ಯದಿಂದ ನಡೆದಿತ್ತು ಒಂದು ಆ ಕ್ಷಣಕ್ಕೆ ನಮ್ಮ ಕಲ್ಪನೆ ಬಂದದ್ದು ನಾವು ಇರುವಾಗ ಆಗ್ಲೇ ಹೇಳ್ತಿದ್ವಿ ನಾವು ಆಗ್ಲಿಲ್ಲ ನಮ್ಗೆ ಗೊತ್ತಾಗ್ಲಿಲ್ಲ ಆ ಒತ್ತಡದಲ್ಲಿ ಆ ಕಾರಣ ದಯವಿಟ್ಟು ಇದನ್ನ ಇಂಟರ್ನೆಟ್ ಅಲ್ಲಿ ಬಿಡಬೇಕು ಜಾಹೀರಾತು ಬಳಸಬೇಕು ಇವತ್ತಿನ ಕಾಲಮಾನ ಹೇಗಿದೆ ಅಂದ್ರೆ ಎಲ್ಲ ಮೊಬೈಲ್ಗಳಲ್ಲೂ ಕ್ಯಾಮ್ರಾ ಇರ್ತದೆ ಹೌದು ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇರ್ತಾರೆ ಹೌದು ಯಾವ ಈ ಇಂಥ ಕಾಲಡಿಯೋ ಪ್ರಸಂಗಕ್ಕೆ ಕಾಯುವವರೇ ತುಂಬಾ ಜನ ಇದ್ದಾರೆ ಹಾಗಾಗಿ ಸೋಷಿಯಲ್ ಮೀಡಿಯಾದಿಂದಾಗಿ ಇದು ಇನ್ನಷ್ಟು ಪ್ರಚಾರಕ್ಕೆ ಬಂತು ಆ ವಿಚಾರದಲ್ಲಿ ಬಹಳ ಹುಷಾರಾಗಿರ್ಬೇಕಿತ್ತು ಹೌದು ಅಲ್ಲಿ ಅಲ್ಲಿ ನಾವು ಸ್ವಲ್ಪ ವಿಳಂಬ ಆಗಿದೆ ಅಲ್ಲಿ ಅಂದ್ರೆ ನಾವು ಮಾಲಕರಿಗೆ ಹೇಳಿದ್ವಿ ಮತ್ತೆ ನಮಗೆ ಅವ್ರ ಮೇಲೆ ಒಂದು ವಿಶ್ವಾಸ ಆ ವ್ಯಕ್ತಿಗಳು ತೀರಾ ಅಗ್ಗದ ಪ್ರಚಾರಕ್ಕಾಗಿಯೋ ಇಂಥ ಕಲೆಯನ್ನು ಬಳಸ್ಕೊಳ್ಳುವಂಥವ್ರು ಅಲ್ಲ ಅವರು ರಾಮಕೃಷ್ಣ ಆಶ್ರಮದ ನಿಷ್ಠಾವಂತ ಸೇವಕರು ಜೊತೆಗೆ 2-3 ಅನಾಥಾಶ್ರಮವನ್ನು ನಡೆಸ್ತಾ ಇದ್ದಾರೆ ಅವರೆಲ್ಲ ಇದನ್ನು ಹೀಗೆ ಬಳಸ್ಕೊಳ್ತಾರೆ ಅವ್ರ ಕಲ್ಪನೆ ನಮಗೂ ಇಲ್ಲ ಅವ್ರು ಬಳಸ್ಕೊಳ್ಳೂ ಇಲ್ಲ ಇದನ್ನು ಆ್ಯಡಿಗಾಗಿ ಅವ್ರು ಉಪಯೋಗಿಸ್ಕೊಳ್ಳೇ ಇಲ್ಲ ಈಗ ಜಾಹೀರಾತಿಗಾಗಿ ದೋಸೆಯನ್ನು ಹಿಡ್ಕೊಂಡು ಹೋದ್ರೆ ಸರಿಯೋ ತಪ್ಪು ಅನ್ನೋದು ವಿಮರ್ಶೆ ಮಾಡೋರು ಮಾಡಲಿ ಸಾಕಷ್ಟು ಇದರಲ್ಲಿ ಈ ಪ್ರಶ್ನೆಯೂ ಬಂದಿದೆ ಅವರು ಜಾಹೀರಾತಿಗಾಗಿ ಮಾಡಿದ್ರೆ ಸರಿ ಅನ್ನೋರ ಒಂದು ವಾದ ಇದೆ ಹೌದು ಇನ್ನೊಂದು ಕಡೆ ಇಲ್ಲ ಯಕ್ಷಗಾನವನ್ನ ಕುಲುಗೆಡಿಸಲಿಕ್ಕೆ ಜಾಹೀರಾತು ಬೇಕಿಲ್ಲ ಯಕ್ಷಗಾನದ ವೇಷದಲ್ಲಿ ಜಾಹೀರಾತು ಕೊಡಬೇಕಾಗಿಲ್ಲ ಹೌದು ಇದು ಎಂದು ನಡೆದಿದೆ ಮುಂದೆ ನಡೆಯುತ್ತೆ ಹೌದು ಈ ಎರಡು ವಾದಗಳು ನಡೆದಿದೆ ಆದ್ರೆ ಆ ಹೋಟೆಲ್ನ ಮಾಲೀಕರು ಸಹಿತ ಜಾಹೀರಾತಿಗಾಗಿ ಅದನ್ನು ಮಾಡಿಸಿದ್ದಲ್ಲ ನಾವು ಸಹಿತ ಜಾಹೀರಾತಿಗಾಗಿ ಮಾಡಿದ್ದಲ್ಲ ಈಗ ಒಂದು ಶಾಲೆಗಳಲ್ಲಿ ಒಂದು ಪಂದ್ಯಾಟ ನಡೀತು ಅಂತ ಆದ್ರೆ ಆರಂಭದಲ್ಲಿ ಬಂದಂತ ಗೆಸ್ಟ್ ಹತ್ರ ಏನ್ ಹೇಳ್ತಾರೆ ಅಂದ್ರೆ ಕೊನೆ ಪಕ್ಷ ವೇದಿಕೆ ಕಾರ್ಯಕ್ರಮ ಎಲ್ಲ ಮುಗೀತದೆ ಗ್ರೌಂಡಿಗೆ ಹೋಗಿ ಒಂದು ಗುಂಡೆ ಸತವನ್ನು ನೀವು ಎಸೆಯಿರಿ ಅಲ್ಲಿಂದ ಇದೊಂದು ಔಪಚಾರಿಕ ಚಾಲನೆ ಆಗಿದೆ ಅಂತ ಹೇಳ್ತಾರೆ ಅದೇ ರೀತಿಯಲ್ಲಿ ಹೋಟೆಲ್ನಲ್ಲಿ ಒಂದು ಆಹಾರವನ್ನು ಸರ್ವ್ ಮಾಡುವಂಥದ್ದು ದೋಸೆ ಮಸಾಲೆ ದೋಸೆ ಕೊಡೋದು ಅಂದರೆ ಬಹುಶಃ ಅವರಿಗೆ ಅಷ್ಟೊತ್ತಿಗೆ ಕಲ್ಪನೆ ಬಂದಿರಬೇಕದು ತಿನ್ನುವ ಒಂದು ವಸ್ತುವನ್ನು ಈ ಉದ್ಘಾಟನೆ ಮಾಡೋದಕ್ಕಿಂತಲೇ ಕೊಡೋಣ ಕೊಡಿಸೋಣ ಅಲ್ಲಿ ಯಾವುದೇ ಒಂದು ಕಲಾ ಪ್ರಕಾರವನ್ನು ಮೇಲಿರಿಸುವುದು ಕೆಳಗೇರಿಸುವುದು ಆ ಪದ್ಧತಿ ಆಗಲಿ ಅಥವಾ ಆ ಮಾನಸಿಕ ಸ್ಥಿತಿ ಆಗಲಿ ಅಥವಾ ಈ ಥರದ ಯಾವುದೇ ನಮಗೂ ಬರಲಿಲ್ಲ ಅವರಿಗೂ ಬರಲಿಲ್ಲ ಆದರೆ
ಒಂದು ಐದು ನಿಮಿಷದಲ್ಲೇ ನಮಗೆ ಇದು ನಾವಂತೂ ಮಾಡಿದ್ದಲ್ಲ, ಅಪಚಾರವೋ ಅನಾಹುತವೋ ಅಕ್ಷಮ್ಯೋ ಅನ್ನೋದು ಆ ನಂತರ. ಆದರೆ ನಾವು ನಂಬಿದಂಥ ಕಲಾ ಪ್ರಕಾರ, ನಾವು ಇದುವರೆಗೆ ನಡೆದು ಬಂದಂಥ ಪದ್ಧತಿಯಲ್ಲಿ ನಾವು ಇದನ್ನು ಮಾಡಿದ್ದಲ್ಲ. ಅದಕ್ಕಾಗಿ ಇದು ಸರಿಯಲ್ಲ, ವೈರಲ್ ಆಗಿ ಆಗ್ತದೆ, ಯಜಮಾನ್ರಿ ನೀವು ಅದನ್ನು ತೆಗಿಬೇಕು ಅಂತ ಹೇಳಿದ್ವಿ. ನಮ್ಮ ಕಣ್ಣಿ ಎದುರಿಗೆ ಅವರು ಮೊಬೈಲ್ನಿದ್ದನ್ನು ಡಿಲೀಟು ಮಾಡಿದ್ದಾರೆ. ನಮಗೇನಾಯಿತು, ಸ್ವಾಭಾವಿಕ ನೀವು ಹೇಳಿದಾಗೆಲ್ಲ ಸಾವಿರಾರು ಜನ ಇದ್ದರು, ನೂರಾರು ಜನ ಇದ್ದರು, ಎಲ್ಲರೂ ಇದು ಇತ್ತು ಮಾಡ್ಕೊಂಡಿರ್ಬೋದು. ಅಲ್ಲಿಂದ ಎರಡು ದಿವಸದ ಜರ್ನಿ ನಮಗೆ ನಾಗಪುರದಿಂದ ಇಲ್ಲಿ ಯಲ್ಲಾಪುರಕ್ಕೆ ಬರಲಿಕ್ಕೆ, ನಾವು ಗುರುವಾರ ಸಂಜೆ ಏನೋ ಅಲ್ಲಿ ಹೊರಟಿದ್ದೇವೆ, ಶನಿವಾರ ಬಂದು ಮುಟ್ಟಿದ್ದೇವೆ. ಆದಿತ್ಯವಾರ ದಿವಸ ನಾವು ಒಂದು ವಾರದಿಂದ ಇಲ್ಲಿ ನಮ್ಮ ಮನೆ ಸಂಪರ್ಕದಲ್ಲಿ ಎಲ್ಲೂ ಇರಲಿಲ್ಲ. ನಾವು ನಮ್ಮ ನಮ್ಮ ಪ್ರದೇಶಕ್ಕೆ ಹೋದ್ವಿ, ಅವ್ರ ಮನೆ ಹತ್ರ ಅವರಿಗೆ ನೆಟ್ವರ್ಕ್ ಇಲ್ಲ. ನಾನು ನನ್ನ ಕರ್ತವ್ಯದ ಏರಿಯಾ ಜೋಯ್ಡಾ ಅಲ್ಲಿ ಹೋಗಿದ್ದೆ, ನನಗೂ ಆ ದಿವಸ ಆದಿತ್ಯವಾರ 9 ಗಂಟೆವರೆಗೂ ನಾನು ನೆಟ್ವರ್ಕ್ ಇರಲಿಲ್ಲ. ಇದು ಏನಾಗಿಬಿಟ್ಟಿದೆ ಅಂದರೆ, ಆದಿತ್ಯವಾರ ಬೆಳಗ್ಗೆಯಿಂದ ಈ ಫೇಸ್ಬುಕ್ ವಾಟ್ಸಪ್ನಲ್ಲಿ ನಡೀತಾ ಇದೆ, ಹೊರಗಡೆಗೆ ಬೆಂಕಿ ಬಿದ್ದಿದೆ, ಸಂಬಂಧಪಟ್ಟವ್ರು ನಾವು ಇಬ್ಬರು ಅದಕ್ಕೆ ರಿಪ್ಲೈ ಮಾಡಲಿಕ್ಕಾಗಿಲ್ಲ, ನಮಗೆ ಆ ವಿಷಯವೇ ಗೊತ್ತಿಲ್ಲ. 9 ಗಂಟೆಗೆ ಬಂದ ಮೇಲೆ ನೋಡಿದರೆ ಒಂದು 100-150 ಮಿಸ್ ಕಾಲ್ ಮೆಸೇಜ್ಗಳಿತ್ತು, ವಾಟ್ಸಪ್ ತುಂಬಿದ್ದಿದೆ. ಮೊದಲು ವಾಟ್ಸಪ್ ನೋಡಿ ಆಯಿತು, ನೋಡಿದ ಮೇಲೆ ಸಡನ್ ಆಗಿ ಅಷ್ಟೊತ್ತಿಗೆ ಯಾರ್ಯಾರ್ದು ಒಂದು ನಮ್ಮ ಆತ್ಮೀಯರು ಫೋನ್ ಬಂತು, ಏನೋ ಒಂದು ಈಗ ಅನಾಹುತ ಆಗಿದೆ, ನೀವು ಸದ್ಯಕ್ಕೆ ಏನಾದ್ರು ಒಂದು ರಿಪ್ಲೈ ಮಾಡಬೇಕು ಅನ್ನೋದು. ಆ ಕ್ಷಣದಲ್ಲಿ ನಾನು ವಾಟ್ಸಪ್ಪಿಗೆ ಹೆಚ್ಚಿಗೆ ಗಮನ ಕೊಟ್ಟೆ. ನಮ್ಮ ಒಂದು ಯಕ್ಷಗಾನದ ಯಲ್ಲಾಪುರ ಗ್ರೂಪು ಅದು ಇದು ಸುಮಾರು ಗ್ರೂಪ್ ಇದೆ, ಅಲ್ಲಿ ಭಾಳ ಜನ ಭಾಳ ತೀರ ಹಂತದಲ್ಲಿ ಮಾತಾಡಿದ್ದಾರೆ. ಆವಾಗ ಒಂದು ಅದಕ್ಕೊಂದು ಟೆಂಪ್ರವರಿ ಪ್ಯಾಚಪ್ ಹೇಳುವ ಆ ಒಂದು ಹಂತದಲ್ಲಿ ಒಂದು ಸ್ಟೇಟ್ಮೆಂಟನ್ನು ನಾನು ಕೊಟ್ಟಿದ್ದೇನೆ. ಆದರೆ ಆಮೇಲೆ ಅದನ್ನು ಫೇಸ್ಬುಕ್ಕಿಗೆ ಆಗಲಿ ಆಮೇಲೆ ಗೊತ್ತಾಯಿತು, ಇದು ಫೇಸ್ಬುಕ್ನಲ್ಲೆಲ್ಲ ಇಷ್ಟು ದೊಡ್ಡದಾಗಿದೆ ಅನ್ನೋದು ಇದರ ಸೀರಿಯಸ್ನೆಸ್ನ ಗೊತ್ತಾದದ್ದು ನಮ್ಗೆ ಆಮೇಲೆ. ಯಾಕೆಂದರೆ ಈ ಯಕ್ಷಗಾನದ ಗ್ರೂಪ್ಗಳಲ್ಲಿ ದಿನವೂ ಒಂದು ಏನಾದರೂ ಚರ್ಚೆ ನಡೀತಾ ಇರ್ತದೆ, ನಾವು ಆ ಮಿತಿಯಲ್ಲಿ ಮೊದಲು ಯೋಚಿಸಿದ್ದು. ಆಮೇಲೆ ಫೇಸ್ಬುಕ್ನಲ್ಲಿ ಇದು ಇಷ್ಟೆಲ್ಲ ನಡೆದ ಮೇಲೆ ಸ್ವಲ್ಪ ಸೀರಿಯಸ್ ಇದೆ, ನಾವು ವಾಟ್ಸಪ್ಪಿಗೂ ಇಷ್ಟು ಬೇಗ ಇದಕ್ಕೆ ರಿಪ್ಲೈ ಮಾಡಬಾರ್ದಿತ್ತು ಅನ್ನುವ ಪ್ರಜ್ಞೆಯೂ ನಮಗೆ ಬಂದಿದೆ. ಆದರೆ ಸ್ವಲ್ಪ ಸಡನ್ನಾಗಿ ನಾವು ರಿಪ್ಲೈ ವಾಟ್ಸಪ್ಪಿಗೆ ಮಾಡಿದ್ದು ಒಂದು ದೃಷ್ಟಿಯಿಂದ ತಪ್ಪು, ಅದನ್ನು ನಾನು ಒಪ್ಕೊಳ್ತೇನೆ. ಆದರೆ ಅಲ್ಲಿ ನಡೆದಂತಹ ಘಟನೆ ಮಾತ್ರ ಯಾವ ಕಾರಣಕ್ಕಾಗೂ ಪೂರ್ವ ನಿಯೋಜಿತವೂ ಅಲ್ಲ, ಒಂದು ಕ್ಷಣದ ನಮ್ಮ ವಿವೇಚನಾ ರಹಿತವಾದ ನಡತೆ ಅನ್ನೋದನ್ನು ನಾವು ಒಪ್ಕೊಳ್ಬೋದು. ಯಾಕೆಂದರೆ ಅವರು ಹೇಳಿದ್ರು ನಾವು ಮಾಡಿದ್ಬಿಟ್ವಿ, ಆದರೆ ಅದೇ ಕ್ಷಣದಲ್ಲಿ ಅದ್ರ ಕಲ್ಪನೆ ನಮಗಾಗಿದೆ. ಮತ್ತು ಇಂತಹ ಘಟನೆಗಳು ಬಹುಶಃ ನಾನು ನಂದು ಈ ಸಲದ ಆಚರಣೆಯೂ ಆಗಿದೆ. ನಾನು 35 ವರ್ಷದಿಂದ ಯಕ್ಷಗಾನದಲ್ಲಿದ್ದೇನೆ, ಸದಾಶಿವ ಭಟ್ಟರು ಹೆಚ್ಚು ಕಡಿಮೆ ಒಂದು 25 ವರ್ಷದ ಯಕ್ಷಗಾನದಲ್ಲಿದ್ದಾರೆ. ನಮ್ಮ ಈ ಹಿಸ್ಟ್ರಿಯಲ್ಲಿ ಇಂತಹ ಘಟನೆ ಒಂದೇ ಒಂದು ನಡೆದದ್ದಿಲ್ಲ ಹಿಂದೆ, ಈ ಒಂದು ಅಚಾನಕ್ ಆಗಿ ಅದು ಆಗಿದೆ. ಅದಕ್ಕಾಗಿ ನಾವು ಇದಕ್ಕೆ ಪ್ರತಿಕ್ರಿಯೆ ಕೊಡಬೇಕು ಅನ್ನೋ ಬೇರೆ ಬೇರೆ ಒತ್ತಡ ಮಾರನೇ ದಿವಸದಿಂದ ಪ್ರಾರಂಭ ಆಯಿತು. ಆವಾಗ ಅಷ್ಟೊತ್ತಿಗೆ ಅಲ್ಲಿ ಏನಾಗಿಬಿಟ್ಟಿತ್ತು ಅಂದರೆ, ಎಲ್ಲ ಪ್ರತಿಕ್ರಿಯಿಸಿದವರು ಏನೇನೋ ಬರೆದವರು ಒಬ್ಬರೂ ಸಹಿತ ಆದಿತ್ಯವಾರ ದಿವಸ ನಾವು ನೆಟ್ವರ್ಕ್ ನೋಡಿಲ್ಲ, ಓಕೆ, ನಾನು ಆದಿತ್ಯವಾರ ರಾತ್ರಿ 9:30 ನಾನು ನೆಟ್ವರ್ಕ್ ನೋಡಿದ್ದೇನೆ, ಒಬ್ಬರು ನಮಗೆ ಫೋನ್ ಮಾಡಿ ನಮ್ಮ ಮೇಲೆ ವಿಶ್ವಾಸ ಇದ್ದವರೇ ಆಗಲಿ ಅಥವಾ ನಮ್ಮನ್ನು ವಿರೋಧಿಸುವವರೇ ಆಗಲಿ ಫೋನ್ ಮಾಡಿ ಯಾಕೆ ನಿಮ್ಮಿಂದ ಇದಾಯಿತು ಹೇಳಿ ಕೇಳುವಂಥದ್ದನ್ನು ಯಾರೂ ಮಾಡಲಿಲ್ಲ. ಒಂದು ಕಡೆಯಿಂದ ಕೆಲವರು ಮಾಡಿದ್ದಾರೆ ಬಿಡಿ, ಅವರು ನಮ್ಗೆ ಫೋನ್ ಮಾಡಿದ್ದಾರೆ, ಅವರು ಅಲ್ಲಿ ಕಮಿಟ್ ಮಾಡಲಿಲ್ಲ, ತಿಳ್ಕೊಂಡಿದ್ದಾರೆ, ಅವರಿಗೆ ನಾವು ಉತ್ತರವನ್ನು ಕೊಟ್ಟಿದ್ದೇವೆ. ಆದರೆ ಏನು ನಮ್ಮ ಬಗ್ಗೆ ನಿರ್ಣಯಗಳನ್ನೇ ಕೆಲವು ಜನ ಘೋಷಣೆ ಮಾಡಿದರು, ಇವರನ್ನು ಬ್ಯಾನ್ ಮಾಡಬೇಕು, ಕರಿಬಾರದು, ಇವರ ಸಂಸ್ಥೆಯನ್ನು ಮುಟ್ಕೊಳ್ಳಿ ಹಾಕೊಳ್ಬೇಕು, ಏನೇನೇನೇನು ಇನ್ನು ಕೆಲವೊಟ್ಟು ಒಳ್ಳೊಳ್ಳೆ ಶಬ್ದಗಳು ಅದನ್ನೆಲ್ಲ ಬಳಸಿದ್ದಾರೆ. ಆವಾಗ ನಮ್ಮ ಹಿತೈಷಿಗಳು ಅಂದರು, ಒಂದಷ್ಟು ಜನ ಅಂತ ಅಂದರು, ಏನೋ ಒಂದು ಚರ್ಚೆ ಪ್ರಾರಂಭ ಆಗಿದೆ, ಅದು ಕೆಲವು ಜನ ಸರಿ ಅಂತ ಹೇಳ್ತಿದ್ದಾರೆ, ಕೆಲವು ಜನ ಕೆಟ್ಟದ್ದು ಅಂತ ಹೇಳ್ತಿದ್ದಾರೆ. ಸ್ವಲ್ಪ ದಿವಸ ಬಿಟ್ಬಿಡಿ, ಯಾಕೆಂದರೆ ನಿಮ್ಮನ್ನು ಕೇಂದ್ರೀಕೃತವಾದಂಥ ಚರ್ಚೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡದೇ ಹೊರತಾಗಿಯೇ ನಡೀತಾ ಇದೆ ಅಂತ ಆದರೆ ನೀವು ಅಷ್ಟು ಬೇಗ ಅದಕ್ಕೆ ರಿಪ್ಲೈ ಮಾಡುವಂಥ ಅವಶ್ಯಕತೆಗಳಿಲ್ಲ. ರಭಸವಾಗಿ ನದಿ ಹರಿತಾ ಇದೆ, ಸ್ವಲ್ಪ ತಂಡ ಆಗಲಿ, ಸ್ವಲ್ಪ ಅದು ಕೆಳ ಹಂತಕ್ಕೆ ಬರಲಿ, ಆವಾಗ ಮಾತಾಡೋಣ ಅಂತ ಅನ್ನೋ ನಮಗೆ ಕೆಲವು ಸಲಹೆಗಳು ಬಂತು. ಅದಕ್ಕಾಗಿ ನಾವು ಇಷ್ಟು ದಿವಸ ವೇಟ್ ಮಾಡಿದ್ವಿ. ಚರ್ಚೆ ಮುಂದುವರ್ಸೋಣ ಒಂದು ವಿರಾಮದ ನಂತರ.